ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ 10 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತಿಂಡಿ ಮುಗಿಸಿ ಬಟ್ಟೆ ಕೆಲಸ ಕೂಡ ಆಗಿದೆ, ಇನ್ನು ಅಡುಗೆ ಮನೆಯಲ್ಲಿ ಕೂತಿದ್ದೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ಪ್ರತಿ ವರ್ಷನೂ ಕೂಡ ಶ್ರೀರಾಮನವಮಿಗೆ ನಮ್ಮೂರಲ್ಲಿ ಜಾತ್ರೆ. ಹೊನ್ನವರ ನಮ್ಮೂರಲ್ಲಿ ಅಂತ ನೀವು ಮತ್ತೆ ಕೇಳ್ತೀರಾ, ನಮ್ಮೂರು ಹೊನ್ನವರ. ಇವಾಗ ನಾನು ಬೇಗ ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕು, ಇವತ್ತು ಹಬ್ಬ ಅಲ್ವಾ. ಹಾಗಾಗಿ ಜಾತ್ರೆ ಅಂದರೆ ಏನಾದರೂ ಒಂದು ಸ್ವೀಟ್ ಮಾಡಬೇಕು. ಹಾಗಾಗಿ ಗೆಸ್ಟ್ಗಳೇನು ಯಾರೂ ಇಲ್ಲ, ಯಾರು ಬರೋ ಥರ ಕಾಣೋದಿಲ್ಲ. ಇವತ್ತು ನಮಗೇನೆ ಊಟ, ಅಷ್ಟೇ ಸ್ವಲ್ಪನೇ ಮಾಡೋದು. ಇವತ್ತೇನು ಸ್ವೀಟ್ ಮಾಡ್ತೀನೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗಷ್ಟೇ ನಾನು ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಒಬ್ಬರು ವ್ಯೂವರ್ಸ್ ಹೇಳ್ತಾ ಇದ್ರು, ನಿಮ್ಮನ್ನು ಕಿಚನಲ್ಲಿ ನೋಡಿ ನೋಡಿ ಬೇಜಾರಾಗಿದೆ ಅಂತ. ಖಂಡಿತ ನಮ್ಮೂರು ಜಾತ್ರೆ ಕೂಡ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ, ನೋಡೋಣ. ಇವತ್ತಂತೂ ಫುಲ್ ರಶ್ ಇರುತ್ತೆ, ಇವತ್ತು ಹೋದ್ರೂ ಕೂಡ ವ್ಲಾಗ್ ಮಾಡೋದಕ್ಕೆ ಆಗಲ್ಲ. ಏನಂದರೆ ಜಸ್ಟ್ ಹೀಗೆ ಪಾಸಾಗಿ ಆಚೆ ಹೋಗೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಇವತ್ತು ಹೋದ್ರೂ ಕೂಡ ವೀಡಿಯೋ ಮಾಡೋದಕ್ಕಂತೂ ಖಂಡಿತವಾಗಿ ಆಗೋದಿಲ್ಲ. ನೋಡೋಣ ಯಾವಾಗ ವ್ಲಾಗ್ ಮಾಡೋಕ್ಕಾಗುತ್ತೆ. ಜಾತ್ರೆದು ನಾಳೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮಾಡಿದ್ರೆ ಸೋಮವಾರ ಅಷ್ಟರಲ್ಲಿ ನಿಮಗೆ ನಮ್ಮೂರು ಜಾತ್ರೆ ವ್ಲಾಗ್ ಕೂಡ ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಇವಾಗಲೇ ನಾನು ಹೇಳೋದಕ್ಕಾಗಲ್ಲ, ಯಾಕೆಂತಂದರೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡೋಷ್ಟು ಸೇಫ್ಟಿ ಆಗಿರಲ್ಲ, ಅಲ್ಲಿ ತುಂಬ ರಶ್ ಇರುತ್ತೆ. ನಾನು ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ರೆ ಯಾರಾದರೂ ಎತ್ಕೊಂಡು ಹೋದ್ರೆ ಅಷ್ಟೇ. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ. ನಾನು ಇವಾಗ ಬೇಗ ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಹಾಗೆಯೇ ನನ್ನ ಒಬ್ಬರು ವ್ಯೂವರ್ಸ್ ಹೇಳ್ತಾ ಇದ್ರು ಮೊನ್ನೆ ಕಾಮೆಂಟಲ್ಲಿ, ಅನ್ನ ಮಾಡೋದಕ್ಕೆ ಈ ಥರ ಪಾತ್ರೆನಲ್ಲಿಟ್ಟರೆ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ, ಚೈನಾ ಫಾಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಅದು ಆನ್ಲೈನಲ್ಲಿ ಸಿಗುತ್ತೋ ಅಥವಾ ಈ ಕಡೆ ಸ್ಟೋರಲ್ಲೂ ಸಿಗುತ್ತೋ ಅಂತ ಗೊತ್ತಿಲ್ಲ, ಒಮ್ಮೆ ಕೇಳಿ ನೋಡಬೇಕು. ನಾನು ಇದೇ ಫಸ್ಟ್ ಟೈಮ್ ಅದನ್ನು ಕೇಳಿದ್ದು, ಚೈನಾ ಫಾಟ್ ಅಂತ ಹೇಳಿದರು. ಮತ್ತೆ ನೀವು ಈ ವ್ಲಾಗನ್ನು ನೋಡಿದ್ರೆ ನನಗೆ ಕಮೆಂಟ್ ಹಾಕಿ, ಅದು ಆನ್ಲೈನಲ್ಲಿ ಸಿಗುತ್ತೋ ಅಥವಾ ಎಲ್ಲ ಕಡೆ ಶಾಪಲ್ಲೂ ಸಿಗುತ್ತೋ ಅಂತ ನನಗೆ ಒಮ್ಮೆ ಕಮೆಂಟ್ ಹಾಕಿ. ನಾನು ರೈಸ್ ಮಾಡೋದಕ್ಕೆ ಇವಾಗ ಪಾತ್ರೆಗೆ ಅಕ್ಕಿ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ನೀರು ಕುದ್ಮೇಲೆ, ನೀರನ್ನು ಕುದಿಯೋದಕ್ಕೆ ಇಟ್ಟ ಮೇಲೆ ನಾನು ಅಕ್ಕಿನೂ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಅಲಸಂದೆ ಕಾಳು ಸಾಂಬಾರು ಮಾಡ್ತೀನಿ ಬೇಗ ಬೇಗ. ನಿನ್ನೆ ನಾನು ನೆನೆ ಹಾಕಿಟ್ಟಿದ್ದೆ ಈ ಅಲಸಂದೆ ಕಾಳನ್ನು ಇವಾಗ ಸಾಂಬಾರು ಮಾಡೋದಕ್ಕೆ. ಕೆಲವರು ನೆನೆ ಹಾಕಲ್ಲ, ಹಾಗೇನೆ ಮಾಡ್ಕೊಳ್ತಾರೆ. ನಾನು ನಿನ್ನೆ ರಾತ್ರಿ ನೆನೆ ಹಾಕಿಟ್ಟಿದ್ದೆ, ಇವಾಗ ಇದ್ರದ್ದು ಸಾಂಬಾರು ಮಾಡೋದು. ನಮ್ಮ ಹಳ್ಳಿ ಕಡೆ ಸಾಂಬಾರು ಮಾಡ್ತಾರೋ ಹಾಗೆ ಮಾಡ್ತೀನಿ, ಅಲಸಂದೆ ಕಾಳು ಸಾಂಬಾರು. ಏನು ಸ್ಪೆಷಲ್ ಇಲ್ಲ, ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕಿ ನಾನು ಸಾಂಬಾರು ಮಾಡ್ತೀನಿ. ಕೆಲವರು ಅಚ್ಚಕಾರ ಪೌಡರ್ ಎಲ್ಲ ಹಾಕಿ ಮಾಡ್ತಾರೆ, ತೆಂಗಿನಕಾಯಿ ಬಳಸಲ್ಲ. ನಾನು ತೆಂಗಿನಕಾಯಿ ಹಾಕಿ ಇವಾಗ ಈ ಅಲಸಂದೆ ಕಾಳು ಸಾಂಬಾರನ್ನು ಮಾಡ್ಕೊಳ್ತೀನಿ. ಅಲಸಂದೆ ಸಾಂಬಾರು ಮಾಡೋದಕ್ಕೆ ನಾನು ಇವಾಗ ಮಸಾಲೆ ಹುರಿತಾ ಇದ್ದೀನಿ, ತೋರಿಸ್ತಾ ಇಲ್ಲ ಅಷ್ಟೇ. ಏನಾದರೂ ಸ್ವೀಟ್ ಮಾಡಿದಷ್ಟೇ ವಿಡಿಯೋ ಮಾಡ್ತೀನಿ. ಏನಿಲ್ಲ, ಇಲ್ಲಿ ಮೆಣಸು ಸ್ವಲ್ಪ ಧನಿಯ ಬೀಜ ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿದ್ದೀನಿ. ಇವಾಗ ನಾನು ಅಲಸಂದೆ ಕಾಳನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ, ಇವಾಗ ನಿಮಗೆ ತೋರಿಸ್ತೀನಿ. ನಾನು ಕುಕ್ಕರಲ್ಲಿ ಇಟ್ಟರೆ ಈಸಿ ಆಗುತ್ತೆ, ನಮ್ಮನೇಲಿ ಕುಕ್ಕರ್ ಊಟ ಮಾಡಲ್ಲ, ಹಾಗಾಗಿ ನಾನು ಪಾತ್ರೆನಲ್ಲೇ ಇಟ್ಟಿರೋದು. ಇವಾಗ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಏನಂದರೆ ಅಲಸಂದೆ ಕಾಳು ಹಾಗೂ ಒಂದು ಆನಿಯನ್ ಅನ್ನು ಕಟ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ಯಾಕೆಂತಂದರೆ ಕುಕ್ಕರ್ ಅಲ್ವಲ್ಲ. ಹಾಗಾಗಿ ಇವಾಗ ಬೇಗ ಬೇಗ ಮಸಾಲೆ ಕೂಡ ರುಬ್ಕೊಳ್ತೀನಿ. ಸಾಂಬಾರೆಲ್ಲ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಈ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸೋದಿಲ್ಲ, ಏನಾದರೂ ಸ್ವೀಟ್ ಮಾಡ್ತೀನಲ್ಲ ಅದನ್ನೇ ತೋರಿಸ್ತೀನಿ. ಈ ಸಾಂಬಾರು ಆದಮೇಲೆ ನಾನು ಮತ್ತೆ ಸಿಗ್ತೀನಿ.
ಅಲಸಂದೆ ಕಾಳು ಸಾಂಬಾರ್ ರೆಡಿ ಆಗಿದೆ. ಇವಾಗ ಅದಕ್ಕೆ ಒಗ್ಗರಣೆ ಮಾಡೋದಂತೆ ಬಾಕಿ ಇದೆ. ಹಾಗೇನೆ ಇಲ್ಲಿ ಬೇಸಿನಲ್ಲಿ ಒಂದಿಷ್ಟು ಪಾತ್ರೆಗಳನ್ನ ಹಾಕಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡಿರುವಂತ ಪಾತ್ರೆಗಳೆಲ್ಲ ವಾಶ್ ಆಗ್ಬೇಕಿದೆ. ಹಾಗೇನೆ ನಾನೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಸಾಂಬಾರಿಗೊಂದು ಒಗ್ಗರಣೆ ಮಾಡಿ ಪಾತ್ರೆ ಕೂಡ ವಾಶ್ ಮಾಡಿಬಿಟ್ಟು ಅದಾದ ನಂತರ ಮತ್ತೆ ಸಿಗ್ತೀನಿ. ಒಂದು ಸ್ವೀಟ್ ಮಾಡಬೇಕು, ಅದ್ರ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಡುಗೆ ಕೆಲಸಗಳೆಲ್ಲ ಮುಗಿದಿದೆ, ಇವಾಗ ಸ್ವೀಟ್ ಬಂದುಬಿಟ್ಟು ಜಾಮೂನ್ ಮಾಡೋದಕ್ಕೆ, ಜಾಮೂನ್ ತಯಾರಿಸೋದಕ್ಕೆ ಬಂದಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ ಇದರಲ್ಲಿ 3 ಕಪ್ಪಿನಷ್ಟು ಸಕ್ಕರೆನ ಹಾಕ್ತೀನಿ. ಎರಡೂವರೆ ಕಪ್ ಸಾಕು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು 2.5 ಕಪ್ ಅಷ್ಟೇ ಹಾಕಿದ್ದೀನಿ. 3 ಹಾಕಿದ್ರೆ ಜಾಸ್ತಿ ಆಗಬಹುದು ಅಂತ. ಎರಡೂವರೆ ಕಪ್ ಸಾಕಾಗುತ್ತೆ ಇದರಲ್ಲಿ. ಇದೇ ಕಪ್ಪಲ್ಲಿ ನಾನು 2.5 ಕಪ್ ಅಷ್ಟು ನೀರನ್ನು ಹಾಕ್ತೀನಿ. ಎರಡೂವರೆಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿದ್ದೀನಿ, ಸಕ್ಕರೆ ಮಾತ್ರ 2.5 ಕಪ್ಪನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಮೊಬೈಲ್ ಇಟ್ಟರೆ ನಿಮಗೆ ಕಾಣಿಸಲ್ಲ, ತೋರಿಸ್ತೀನಿ. ಸಕ್ಕರೆ ಪಾಕ ಕುದೀತಾ ಇದೆ, ಅಷ್ಟರಲ್ಲಿ ನಾನು ಹಿಟ್ಟನ್ನು ಕಲಸ್ಕೊಳ್ತೀನಿ. ಇದು ಚೆನ್ನಾಗಿ ಪಾಕ ಬರಬೇಕು. ಏನಂದರೆ ನಾನು 1-3 ಡೇಸ್ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ತುಂಬ ಪಾಕ ತರಿಸೋದಕ್ಕೆ ಹೋಗಲ್ಲ. ನಿಮಗೆ ಒಂದೇಳಿ ಪಾಕ ಬೇಕು ಜಾಮೂನ್ ಅಂತ ಅಂದರೆ ನೀವು ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನೀವು 2 ಗ್ಲಾಸಷ್ಟು ಸಕ್ಕರೆ ತಗೊಂಡ್ರೆ 1.75 ಅಥವಾ 1.5 ಗ್ಲಾಸಷ್ಟನ್ನೇ ನೀರನ್ನು ತೆಗೆದುಕೊಳ್ಳಿ, ತುಂಬ ಪಾಕ ಆಗಿ ಬರಲ್ಲ ಅದು. ಇಲ್ಲ ಪಾಕ ಬೇಡ, ಜಸ್ಟ್ ಕೈಗೆ ಅಂಟು ಬಂದರೆ ಸಾಕು ಅನ್ನೋದಿದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೋದು. ನಾನು 2.5 ಕಪ್ಪಿಗೆ 2.75 ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಹಿಟ್ಟು ಕಲಸ್ಕೊಂಡು ಬರೋಣ. ಅದಾದ ನಂತರ ನಾನು ಇದಕ್ಕೆ ಏಲಕ್ಕಿ ಪೌಡರನ್ನು ಮಾಡಿ ಹಾಕಬೇಕು. ಇವಾಗ ನಾನು ಜಾಮೂನ್ ಹಿಟ್ಟು ಕಲಸೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿದ್ದೀನಿ, ಅದು ವಿಡಿಯೋನೇ ಆಗಿಲ್ಲ, ಸಾರಿ. ಸ್ವಲ್ಪ ಹಾಲು ಹಾಕಿದ್ದೀನಿ ಮುಂಚೆ ನಾನು, ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೇ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಲು ಹಾಕಿನೂ ಕೂಡ ಕಲಸ್ಕೊಳ್ತಾರೆ ಒಬ್ಬೊಬ್ಬರು, ಕೆಲವರು ಸ್ವಲ್ಪ ಹಾಲು ಹಾಕಿ ಅದಾದ ನಂತರ ನೀರು ಕೂಡ ಹಾಕಿ ಇದನ್ನು ಕಲಸಿಟ್ಕೊಳ್ತಾರೆ. ಇದನ್ನು ಚೆನ್ನಾಗಿ ಕಲಸಿ ಮುಚ್ಚಿಟ್ಕೊಳ್ಳಿ ಈ ಹಿಟ್ಟನ್ನು. ಇದು 1-10 ನಿಮಿಷಗಳ ಕಾಲ ಇದನ್ನು ಹಾಗೇನೆ ಮುಚ್ಚಿಡಿ. ಅಷ್ಟರಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇತ್ತು. ನಾನು ಇದಕ್ಕೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಜಸ್ಟ್ ಕೈಗೆ ಅಂಟು ಬಂದರೆ ಸಾಕು, ನಾನೇನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅನ್ನೋಗೋಸ್ಕರ ನಾನು ಜಸ್ಟ್ ಅಂಟು ಬಂದಿದ್ದ ನಂತರ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿದ್ದೀನಿ. ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ. ನಾನು ಇದಕ್ಕೆ ಕಲರ್ ಏನೂ ಹಾಕಿಲ್ಲ, ಸಕ್ಕರೆನೇ ನೋಡಿ ಕಲರ್ ಬಿಟ್ಕೊಂಡಿದೆ. ಇದಕ್ಕೆ ಮತ್ತೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ, ಹಾಕೋರು ಹಾಕ್ತಾರೆ ಕಲರನ್ನು, ನಾನು ಹಾಕೋದಿಲ್ಲ. ಸಕ್ಕರೆನೇ ತುಂಬ ಕುದ ಮೇಲೆ ಅದೇ ಕಲರನ್ನು ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ನಾನು ಜಾಮೂನ್ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಇವತ್ತು ನಾನು ಹಬ್ಬಕ್ಕೆ ಏನು ಸ್ವೀಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ, ನೀವು ನೋಡ್ತಾ ಇರಬಹುದು. ಗ್ಯಾಸನ್ನು ಕೂಡ ಆನ್ ಮಾಡ್ಕೊಳ್ತೀನಿ. ತುಪ್ಪ
ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೈಗೆ ಸೌರ್ಕೊಂಡು ಇವಾಗ ರೆಡಿ ಮಾಡ್ಕೊಂಡು. ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡೋದಕ್ಕೆ ನಾನು ಒಂದು ಜಾಮೂನನ್ನು ಬಿಟ್ಟಿದ್ದೀನಿ. ಅದಾಗಿತ್ತು, ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ಇವಾಗ ಒಂದು 7-8 ಅಥವಾ ತುಂಬ ದೊಡ್ಡ ಬಂಡಿ ಆದರೆ ಒಂದು 10 ಕೂಡ ಹಾಕ್ಕೊಳ್ಬಹುದು. ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋರಿಗೂ ಇದು ಆಯಿಲನ್ನೇ ಎಣ್ಣೆನಲ್ಲೇ ಕರೆದುಕೊಳ್ಳಿ. ತುಂಬ ಚಿಕ್ಕ ಹುರಿನಲ್ಲೇ ಬೇಯಿಸಿ ಇದನ್ನು, ದೊಡ್ಡ ಹುರಿ ಇಟ್ಟರೆ ಇದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕ ಹುರಿನಲ್ಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಈ ಕಡೆ ಉಂಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಎಲ್ಲ ಕೆಲಸನೂ ಒಬ್ಬಳೆ ಮಾಡ್ಕೊಳ್ಳೋದಾದ್ರಿಂದ ಒಮ್ಮೆಲೇ ಮಾಡ್ಕೊಳ್ಬೇಕಾಗುತ್ತೆ. ಇದು ಉಂಡೆಗಳನ್ನೆಲ್ಲ ಮಾಡಿಟ್ಟು ಆಮೇಲೆ ಬಂಡಿ ಇಡುವಷ್ಟರಲ್ಲಿ ಒಂಥರ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತಾ ಎಣ್ಣೆ ಬಂಡಿನಲ್ಲಿ ಬಿಡ್ತಾ ಇದ್ದೀನಿ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದಾದ ನಂತರ ನಾನು ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ. ಅಡುಗೆ ಕೆಲಸಗಳೆಲ್ಲ ಮುಗಿದಿದೆ, ಜಾಮೂನ್ ಮಾಡಿ 1/2 ಆಗಿದೆ. ಇವಾಗ ನಾನು ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಹೇಗಾಗಿದೆ ಅಂತ. ಜಾಮೂನ್ ರೆಡಿ ಆಗಿದೆ, ನೀವು ನೋಡ್ತಾ ಇರಬಹುದು. ಹಾಗೆಯೇ ಇದನ್ನು ಬಿಸಿ ಇರುವಾಗಲೇ ಪ್ಲೇಟನ್ನು ಮುಚ್ಚೋದಕ್ಕೆ ಹೋಗಬೇಡಿ, ಇದಾಗ್ಬಿಡುತ್ತೆ. ನಾವು ಒಂಥರ ಪುಡಿ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಜಾಮೂನು. ಇಷ್ಟೇನೇ ಜಾಮೂನ್ ತಯಾರಾಗಿದೆ, ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ನಾನು. ನೋಡ್ತ್ರಲ್ವಾ, ನಾನು ತೆಗೆದುಕೊಂಡಿರುವಂಥ ಜಾಮೂನ್ಗೆ ಸಕ್ಕರೆ ನೀರೆಲ್ಲ ಸರಿಯಾಗಿದೆ, ನೋಡಿದ್ರೇ ಗೊತ್ತಾಗುತ್ತೆ. ಹಾಗೇನೆ ಇನ್ನು ಊಟ ಮಾಡೋದೊಂದೇ ಬಾಕಿ ಇದೆ. ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಏನಂದರೆ ಜೊತೆ ಜೊತೆಯಲ್ಲಿ ಬ್ಲಾಗನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡೋಣ, ಇದು ಹಬ್ಬದ ಊಟದ ಬ್ಲಾಗ್ ಆಗಿತ್ತು. ಇನ್ನು ಮುಂದೆ ಬರುವಂಥ ಬ್ಲಾಗು ಜಾತ್ರೆ ಬ್ಲಾಗ್ ಆಗಿರ್ಬೋದು, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಇನ್ಯಾವುದಾದ್ರೂ ಒಂದು ಬ್ಲಾಗ್ ಬರ್ಬೋದು. ಜಾತ್ರೆ ಬ್ಲಾಗ್ ಅಂತೂ ಖಂಡಿತವಾಗಿಯೂ ಮಾಡ್ತೀನಿ. ಯಾವಾಗ ಹೋಗ್ತೀನಿ ಅವಾಗ ಜಾತ್ರೆ ಬ್ಲಾಗನ್ನು ಕೂಡ ಮಾಡ್ತೀನಿ. ಇವತ್ತು ಹೋದರೆ ಅಂತ ಆಯಿತು, ಇಲ್ಲ ಅಂತಂದರೆ ನೋಡೋಣ. ಹಾಗೆಯೇ ನಾನು ಇವಾಗ ಊಟ ಮಾಡಬೇಕು, ತುಂಬಾ ಹಸಿವೆ ಆಗ್ತಾ ಇದೆ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು.